ಬಿಜೆಪಿ ಹಿರಿಯ ಸಚಿವ ಕೆಎಸ್ ಈಶ್ವರಪ್ಪನವರ ವಿರುದ್ಧ ಮತ್ತೆ ಶೇಕಡಾ 40% ಕಮಿಷನ್ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಮೂಲದ ಬಿಜೆಪಿ ಕಾರ್ಯಕರ್ತ ಹಿಂದೂ ವಾಹಿನಿ ರಾಷ್ಟ್ರೀಯ ಸಂಚಾಲಕರು ಆದಂತಹ ಸಂತೋಷ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ವರಿಷ್ಠರಿಗೆ ದೂರು ನೀಡೋಕೆ ದೆಹಲಿಗೆ ತೆರಳಿದ್ದಾರೆ. ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರುವಂತಹ ಸಂತೋಷ್ ಹಿಂಡಲಗಾದಲ್ಲಿ ಸುಮಾರು 4 ಕೋಟಿ ಕೆಲಸ ಮಾಡಿಸಿದರು. ಕಾಮಗಾರಿ ಪೂರ್ಣಗೊಂಡು ವರ್ಷ ಆದರೂ ಕೂಡ ಬಿಲ್ ಬಿಡುಗಡೆ ಮಾಡ್ತಾ ಇಲ್ಲ. ಬಿಲ್ ಬಿಡುಗಡೆಗೆ ಈಶ್ವರಪ್ಪ ತಮ್ಮ ಪಿಎಗಳ ಮೂಲಕ 40% ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ 14 ಲಕ್ಷ ಕೊಟ್ಟಿದ್ದೀನಿ, 4 ಕೋಟಿಗೂ ಬಡ್ಡಿ ಕಟ್ತಾ ಇದ್ದೀನಿ, ಒಂದೊಮ್ಮೆ ಬಿಲ್ ರಿಲೀಸ್ ಆಗದಿದ್ದರೆ ದೆಹಲಿಯಲ್ಲಿ ವಿಷ ಸೇವಿಸ್ತೀನಿ ಅಂತ ಆರೋಪ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಡಕ್ಕೆ ಹೋದ್ರಿ 14 ಲಕ್ಷ? ಫಸ್ಟ್ ಆಫ್ ಆಲ್ ಕೆಲಸ ಆಗಲ್ಲ ಅಂದ್ರೆ ಏನಕ್ಕೆ ಕೊಡಕ್ಕೆ ಹೋದ್ರಿ? ಈಗಿನ ಮಿಕ್ಕಿದ್ದು ಕೊಡೋಕ್ಕಾಗಿಲ್ಲ ಹಿಂಗೆ. ಎರಡನೇದು, ಇಫ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಹಿ ಹ್ಯಾಸ್ ಟು ಪ್ರೂವ್ ಇಟ್ ಅಲ್ವಾ? ಸುಮ್ಮನೆ ಆರೋಪ ಮಾಡೋಕ್ಕಾಗಲ್ಲ ಈಗ ಅದು, ಬಿಕಾಸ್ ಅವ್ರ ಸಂಕಟ ಏನಿದೆಯೋ ಏನೋ. ಕೊಟ್ಟಿದ್ದು ಪ್ರೂವ್ ಇಲ್ಲ, ಪಾರ್ಟಿ ಶುಡ್ ಚೆಕ್ ಇಟ್. ಪ್ರೂವ್ನು ಇರಲ್ವಲ್ಲ ಸರ್ ಕೊಟ್ಟಿದ್ದಕ್ಕೆ? ಕೊಟ್ಟಿದ್ದಕ್ಕಲ್ಲ, ವೈ ದ ಬಿಲ್ ಈಸ್ ನಾಟ್ ರಿಲೀಸ್ಡ್? ತುಂಬ ಬಿಲ್ಗಳು ಸರ್ಕಾರದಲ್ಲಿ ಉತ್ತರ ಕೊಡಿ, ಕೊಡಬೇಕು ಉತ್ತರ. ಯಾಕೆ ಬಿಲ್ ರಿಲೀಸ್ ಆಗಲಿಲ್ಲ? ಅವ್ರದ್ದೇನೋ ಕಾಮಗಾರಿ ಸರಿ ಇರಲಿಲ್ಲ, ಬಿಲ್ ಸರಿ ಇರಲಿಲ್ಲ. ಹಾಗಾದ್ರೆ ಎಲ್ಲರ ಬಿಲ್ಲು ನಿಮಗೆ ಬಂದಿದ್ದೆಲ್ಲ ಸರಿ ಇದ್ದಿದ್ದೇ ರಿಲೀಸ್ ಮಾಡಿದ್ದೀರಾ? ತುಂಬ ಬಿಲ್ಗಳನ್ನು ಹಂಗೆ ಇಟ್ಕೊಂಡು ಕೂತಿದ್ದಾರೆ. ಅದ್ಯಾಕೆ ಅದು ಇಟ್ಕೊಂಡಿರೋವು ಯಾವು, ರಿಲೀಸ್ ಆದವು ಯಾವು? ರಿಲೀಸ್ ಯಾಕೆ ಆದವು, ಇಟ್ಕೊಂಡಿರೋವು ಯಾಕೆ ಇಟ್ಕೊಂಡಿದ್ದೀರಿ? ಅದಾದ್ರೂ ಉತ್ತರ ಕೊಡಿ, ಗೌರ್ಮೆಂಟ್ ಶುಡ್ ಆನ್ಸರ್. ಅದ್ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಸರ್. ಕಾಂಗ್ರೆಸ್ ಸೇರುವ ಬಗ್ಗೆ ಸಿದ್ದರಾಮಯ್ಯನವ್ರ ಜನ ಚರ್ಚೆ ನಡೆದಿದೆಯಂತೆ. ಜಿ ಟಿ ದೇವೇಗೌಡರು ಹೇಳ್ತಾರೆ, ನಾನು ಚಾಮುಂಡೇಶ್ವರಿಯಲ್ಲಿ ಹೇಳ್ತೀನಿ, ನನ್ನ ಮಗ ನೀನು ನಿಲ್ಲಬೇಕು, ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯೂನ್ಸ್ ರೂಕಿ ಅನ್ನಗಳ ಚಾಮರಾಜ ಕ್ಷೇತ್ರ ಚಾಮರಾಜ ಈ ಥರ. ಬಟ್ ಅದು ಇಬ್ಬರಿಗೂ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ, ಕಾಂಗ್ರೆಸ್ನವ್ರು ಏನು ತೀರ್ಮಾನ ಮಾಡಿಲ್ಲ, ನೋಡೋಣ ಅಂತಂದಿದ್ದಾರೆ. ಆಯಿತು, ನೀವು ನೋಡ್ತಾ ಇರಿ, ನೀವು ತೀರ್ಮಾನ ಮಾಡಿದ್ಮೇಲೆ ನಾವು ನೋಡೋಣ. ಇನ್ನು ಶತಾಬ್ದಿ ರೈಲಿಗೆ ಸಿಕ್ಕಿ ಓರ್ವ ಪ್ರಯಾಣಿಕ ಸಾವನ್ನಪ್ಪಿದ ಘಟನೆ ಕೋಲಾರದ ಚಿಕ್ಕಲ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ತಾಂತ್ರಿಕ ದೋಷದಿಂದ ನಿಂತಿದ್ದ ಸ್ವರ್ಣ ಪ್ಯಾಸೆಂಜರ್ ರೈಲಿನಿಂದ ಇಳಿದ ಪ್ರಯಾಣಿಕರು ಹಳಿ ಮೇಲೆ ನಿಂತಿದ್ದ ವೇಳೆಯೇ ಶತಾಬ್ದಿ ಎಕ್ಸ್ಪ್ರೆಸ್ ಧಾವಿಸಿದೆ. ಸೊ ಕೂಡಲೇ ಗಾಬರಿಗೊಂಡಂತ ಜನ ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಆದರೂ ಓರ್ವ ರೈಲಿಗೆ ಸಿಕ್ಕಾಕೊಂಡಿದ್ದಾರೆ, ಸಾವನ್ನಪ್ಪಿದ್ದಾರೆ, 10 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅವಘಡಕ್ಕೆ ಸ್ಟೇಷನ್ ಮಾಸ್ಟರ್ ನಿರ್ಲಕ್ಷ್ಯ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪುಣ್ಯಕ್ಕೆ ದೊಡ್ಡ ಆಕ್ಸಿಡೆಂಟ್ ಏನೋ ತಪ್ಪಿದೆ, ಬಚಾವ್ ಆದ್ರಿ. ಬಟ್ ಜನ ಟ್ರ್ಯಾಕ್ ಟ್ರ್ಯಾಕಲ್ಲಿ ಮೇಲೆ ಯಾಕೆ ಇಳಿದ್ರಿ ನೀವು? ಜನ ಟ್ರ್ಯಾಕ್ ಸೈಡ್ಗೆ ಯಾಕೆ ಇಳಿಬೇಕು? ಇಳಿದ್ರೆ ಪ್ಲಾಟ್ಫಾರ್ಮ್ ಕಡೆ ಇಳಿಬೇಕಪ್ಪ ಟ್ರೈನ್ ನಿಂತಿದ್ರೆ. ಟ್ರೈನ್ ನಿಂತಿದೆ, ಕೆಟ್ಟೋಗೇನೋ ನಿಂತಿರ್ಬೇಕು ಟ್ರೈನು, ಏನೋ ಒಂದು ಆಗಿರ್ಬೋದು. ಇರಲಿ, ಕೆಳಗೆ ಇಳಿದ್ಬಿಟ್ಟು ಹಳಿ ಮೇಲೆ ಯಾವನಾರು ನಿಂತ್ಕೊತಾನ? ದಾಟ್ಕೊಂಡು ಬರೋದು. ಬಟ್ ಅಲ್ಲಿ ದಾಟ್ಕೊಂಡು ಬರೋಕ್ಕೆ ಬೇರೆ ಜಾಗ ಮಾಸ್ಟರ್ ನಿರ್ಲಕ್ಷ್ಯ ಅಂದರೆ ಅವ್ನೊಂದು ಪುಂಗಿ ಇಟ್ಕೊಂಡು ಓದಬೇಕಾಗಿತ್ತು ಆವಾಗಲೇ. ಟ್ರ್ಯಾಕ್ ಮೇಲೆ ಯಾಕೆ ಹೋದ್ರಿ ನೀವು ಜನ? ನಂಗೆ ಅರ್ಥನೇ ಆಗಲಿಲ್ಲ ಈ ಕೇಸು. ಪುಣ್ಯ ಬಚಾವಾಗಿದ್ದೀರಿ, ಅಷ್ಟೊಂದು ಜನ ಇದ್ರು ಸರ್. ಹಾಂ, ಶತಾಬ್ದಿಗೆ ಪಾಸ್ ಕೊಟ್ಟಿರ್ತಾರೆ, ಬಿಕಾಸ್ ಅದಕ್ಕೆ ಸ್ಟಾಪ್ ಇಲ್ಲ. ಎಲ್ಲುವೆ ಎಲ್ಲೂ ಇಲ್ಲ. ಪ್ಲಾಟ್ಫಾರ್ಮ್ ಕಡೆಗೆ ಇಳಿಯೋದು ಬಿಟ್ಬಿಟ್ಟು ಈ ಕಡೆಗೆ ಇಳಿದ್ಬಿಟ್ಟು ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ರೆ ಏನಮ್ಮ ನೀವು? ರಿಪೇರಿ ಆಗಿಲ್ಲ, ಲೈನ್ ನಿಂತಿದ್ರು ಹೆಂಗೆ? ಹೆಂಗೆ ನಿಂತು ಇಳಿ, ಹೆಂಗೆ ಬಂದರು ಜನ ಅಲ್ಲಿಗೆ? ಅರ್ಥ ಆಗ್ತಿಲ್ಲ ಅದು ಹೆಂಗಾಗಿದೆಯಪ್ಪ. ಇಟ್ಸ್ ಲುಕ್ಸ್ ಲೈಕ್ ಎ ವೆರಿ ಕನ್ಫ್ಯೂಸ್ಡ್ ಪರಿಸ್ಥಿತಿ ಇದ್ದಂಗೆ ಇದೆ ಅದು ಯಾಕೋ. ಆಲ್ ರೈಟ್, ಬಟ್ ಒಬ್ಬ ಮೃತ್ಪಟ್ನಲ್ಲ, ಈಗ ಅದ್ರ ಕತೆ ಹೇಳಿ ಪಾಪ. ಅಯ್ಯೋ, 10 ಜನಕ್ಕೆ ಗಾಯ ಬೇರೆ. ಈ ಸರಿ ದಶಮಾನೋತ್ಸವ ಹಿನ್ನೆಲೆಯಲ್ಲಿ ಪಬ್ಲಿಕ್ದು ರಥ ಇವತ್ತು ವಾಪಸ್ ಬಂತು, ಬೆಂಗಳೂರಿಗೆ ಬಂದಿದೆ. ಇಡೀ ರಾಜ್ಯವನ್ನು 30 ಜಿಲ್ಲೆಗಳನ್ನ ಅಥವಾ 26-27 ಜಿಲ್ಲೆನ ಟಚ್ ಮಾಡಿ ಬಂದಿದೆ. ಹಂಗಾಗಿ ಇವತ್ತಿನ ಬೆಂಗಳೂರಿನಲ್ಲಿ ಎಲ್ಲರೂ ಸ್ವಾಗತಿಸಿದ್ರು. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಸಂಚರಿಸಿ ಇದಕ್ಕೂ ಮುನ್ನ ಬಂತು. ಆಲ್ ರೈಟ್, ಅದ್ರ ಮೇಲೆ ಒಂದು ವರದಿ. ಸರ್ ಅವ್ರನ್ನ ನಾವು ಸುಮಾರು 20 ವರ್ಷದಿಂದ ನಾವು ಟಿವಿನಲ್ಲಿ ನೋಡ್ತೀವಿ. ಆದ್ರೆ ಅವ್ರದೇ ಆದಂತ 10 ವರ್ಷದಿಂದ ಬಂದಿರೋ ಅಂತ ಚಾನಲ್ ಒಳ್ಳೆ ಹೆಸರನ್ನ ಕಂಡಿದೆ. ಟ್ಯಾಬ್ಗಳೆಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ, ಬಡವರಿಗೆ ಹೆಲ್ಪ್ ಮಾಡಿಕೊಡ್ತಿರ್ತಾರೆ. ಆದ್ರೆ ಇಂಥ ಮಹಾನ್ ವ್ಯಕ್ತಿನ ನಾವು ನೋಡಿರೋದು, ನೋಡ್ತಾ ಇರೋದು ನಮ್ಮ ಪುಣ್ಯ. ಮೊದಲನೇದಾಗಿ ಪಬ್ಲಿಕ್ ಟಿವಿ 10 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ಅದರದ್ದು ಸೆಲೆಬ್ರೇಷನಲ್ಲಿ ನಾನು ಪಾರ್ಟ್ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ. ಮತ್ತೊಮ್ಮೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಪಬ್ಲಿಕ್ ಟಿವಿಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಈಗಿನ ರಾಜಕಾರಣಿಗಳು ಎಲ್ಲರೂ ಎದುರದ ರಂಗಣ್ಣವ್ರ ನೋಡಿನೇ ಅಂತ ಅನ್ಕೊಂತಾ ಇದ್ದೀನಿ. ಹಿಂಗೆ ನೂರು ಕಾಲ ಇನ್ನು ಮುಂದಿನ ಮುಂದಿನ ಪೀಳಿಗೆಗೂ ಈ ಪಬ್ಲಿಕ್ ಟಿವಿ ತುಂಬಾ ಹೆಮ್ಮರವಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ನಾಡಿನ ಜನತೆಗೆ ಇದು ಚಿನ್ನದ ರಥ. ನಮ್ಮ ಪಬ್ಲಿಕ್ ಟಿವಿಯಲ್ಲಿ ನಮ್ಮ ರಂಗನಾಥ್ ಅವರವರು ಬಹಳ ಸ್ಪಷ್ಟವಾಗಿ ಏನೇ ಇದ್ರೂ ನೇರವಾಗಿ ಮಾತಾಡೋದು ನಮಗೆ ಎಲ್ರಿಗೂ ತುಂಬಾ ಸಂತೋಷವಾಗುತ್ತೆ. ಇಡೀ ರಥವನ್ನು ಇಷ್ಟು ದಿನ ಎಲ್ಲ ಸ್ವಾಗತಿಸಿದ್ದೀರಿ, ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ದುಷ್ಟಬುದ್ಧಿಯನ್ನು ನಮಗೆ ಬರದೆ, ಕೈಗಳನ್ನು ಗಲೀಜು ಮಾಡಿಕೊಳ್ಳದೆ, ಕೈಗಳನ್ನು ಗಲೀಜು ಮಾಡಿಕೊಳ್ಳದೆ ನನ್ನ ಸಹೋದ್ಯೋಗಿಗಳನ್ನು ಚೆನ್ನಾಗಿ ನೋಡಿಕೊಳ್ಳೋವಂಥ ಶಕ್ತಿ ಇದ್ದು ಉಳ್ಕೊಂಡು ಸಂಸ್ಥೆ ನಡೆದರೆ ನಡೆಯಲಿ ಅಂತ ನನ್ನ ಭಾವನೆ. ಕೈ ಗಲೀಜು ಮಾಡಿಕೊಂಡು ಅವ್ರನ್ನ ನೋಡ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಹಾಗಾದ ಇದ್ದರೂ ಒಂದೇ ಹೋದರೂ ಒಂದೇ ಅಂಥ ಸಂಸ್ಥೆ. ಹಾಗಾಗಿ ಐ ಓನ್ಲಿ ಪ್ರೇ ನಿಮ್ಮೆಲ್ಲರ ಅಭಿಮಾನ ಮತ್ತು ಆಶೀರ್ವಾದ ಆ ಎರಡು ವಿಚಾರದಲ್ಲಿ ನನಗೆ ಶಕ್ತಿಯನ್ನು ಕೊಡಲಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಕರ್ನಾಟಕದ ಎಲ್ಲ ಸಮಸ್ತ ಜನರಿಗೆ ನಮಸ್ಕಾರ. ಈಗೊಂದು